ನಾನು ಕಣ್ಣು ತೆಗೆಯೋದಿಲ್ಲ, 15 ನಿಮಿಷಗಳ ಕಾಲ ನಾನು ಧ್ಯಾನಸ್ಥನಾಗ್ತೇನೆ, ನಾನು ಕಣ್ಣು ತೆಗೆಯೋದಿಲ್ಲ, ನಾನು ಅಲುಗಾಡೋದಿಲ್ಲ. 2 ಪಾಯಿಂಟ್, ಅಲುಗಾಡೋದಿಲ್ಲ, ಕಣ್ಣು ತೆಗೆಯೋದಿಲ್ಲ. ಈಗ ಶುರು ಆಗ್ತದೆ ನಿಮ್ಮ ಬ್ರಹ್ಮರಂಧ್ರಗಳಿಗೆ ಲಕ್ಷ್ಯ ಕೊಡಿ. ಪಾಯಿಂಟೆಡ್ ಅವೇರ್ನೆಸ್ ಅಂತೀವಿ ನಾವು ಇದಕ್ಕೆ. ಪಾಯಿಂಟೆಡ್, ಹೇಗೆ ಅರ್ಜುನ ಹಕ್ಕಿ ಕಾಣಲಿಲ್ಲ, ಮರ ಕಾಣಲಿಲ್ಲ, ಕಣ್ಣು ಕಾಣಿಸಲ್ಲ, ಹಂಗೆ ನಿಮಗೆ ಕೇವಲ ಬ್ರಹ್ಮರಂಧ್ರ ಮಾತ್ರ ಗೊತ್ತಾಗ್ತಾ ಇದೆ. ಬ್ರಹ್ಮರಂಧ್ರ ಗೊತ್ತಾಯ್ತಲ್ಲ, ಅಳ್ಳೆತ್ತಿ ಅಳ್ಳೆತ್ತಿಯ ಕಡೆಗೆ ಸಂಪೂರ್ಣ ಗಮನ ಕೊಟ್ಟಿದ್ದೀರಿ. 1, ಅಲಗಾಡ್ತಾ ಇಲ್ಲ, 2, ಕಣ್ ತೆಗಿತಾ ಇಲ್ಲ, ಅಳ್ಳೆತ್ತಿ ಕಡೆ ಸಂಪೂರ್ಣ ಲೆಕ್ಕ ಕೊಟ್ಟಿರಿ. ಮೇಲಿಂದ, ಆಕಾಶದಿಂದ, ಅಂತರಿಕ್ಷದಿಂದ ಸುವರ್ಣ ರೇಖೆಗಳು ತಲೆ ಮೇಲೆ ಪ್ರವೇಶಿಸಲಿಕ್ಕೆ ಶುರು ಆಗ್ತದೆ. ಅಂತರಿಕ್ಷದಿಂದ ಸುವರ್ಣ ರೇಖೆಗಳು, ಬಂಗಾರ ಬಣ್ಣದ ರೇಖೆಗಳು ಮೈತುಂಬ ವ್ಯಾಸವ ಹೀಗ ಮೇಲಿಂದ ಬಂದು ಕಾಲಿನ ಗುಂಡ ಭೂಮಿಯೊಳಗೆ ಗ್ರೌಂಡಿಂಗ್ ಆಗ್ತದ. ಭೂಮಿಯೊಳಗೆ ಗ್ರೌಂಡಿಂಗ್ ಆಗ್ತಾ ಇದೆ. ಆಕಾಶದ ಸುವರ್ಣ ರೇಖೆಗಳು, ಸುವರ್ಣ ರೇಖೆಗಳು ತಲೆಯಿಂದ, ತಲೆಯ ಮಧ್ಯಭಾಗದಿಂದ ನಿಮ್ಮ ದೇಹದೊಳಗೆ ಪ್ರವೇಶ. ನಿಮ್ಮ ಮೈಯೊಳಗಿನ ಹೊಲಸನ್ನೆಲ್ಲ ತಕ್ಕೊಂಡು ಪಾದದ ಮೂಲಕ ಭೂಮಿ ಹೋಗ್ತಾವೆ. ಇದಕ್ಕೂ ಮುನ್ನ ನಿಮ್ಮ ದೇಹ ಕರ್ರ ಕರ್ರಗ 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 ಕಪ್ಪು 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 ಅದ. ಯಾವಾಗ ಸುವರ್ಣ ರೇಖೆಗಳು ಬರ ಶುರು ಹಾಕವ, ಹೆಂಗೆಂಗೆ ಎಂಟ್ರ್ ಆಗ್ತದ, ಹಂಗೆಲ್ಲ ಬಣ್ಣ ಬಣ್ಣ ಚೇಂಜ್ ಆಗ್ತದ, ಕಪ್ಪು ಹೋಗಿ ಬಂಗಾರ ಆಗ್ತದ. ಕೆಳಗಡೆ ಕಪ್ಪು ಇರ್ತದ, ಬಂಗಾರ ಬಣ್ಣ ಒತ್ತುವಂತ 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 ಹೋಗಿ ಭೂಮಿ ಕಲಿಸ್ತದ. ಭಾವಿಸ್ಕೊಳ್ಳಿ, ಕಲ್ಪನೆ ಮಾಡಿ, ಅದ್ಭುತವಾದ ಧ್ಯಾನ ಇದು, ಅದ್ಭುತವಾದ ಧ್ಯಾನದ ಕ್ರಮ ಇದು. ನಿಮ್ಮ ಮೈಯಾಗಿನ ನೆಗೆಟಿವಿಟಿ ಎಲ್ಲ ಹೋಗ್ತದೆ, ಮೈಯೊಳಗಿನ ನಿಷೇಧಾತ್ಮಕ ಶಕ್ತಿ ಸಂಪೂರ್ಣ ಹೋಗ್ತದೆ. ಒಂದೇ ಒಂದು, ಅಲುಗಾಡಬಾರದು, ಅಲುಗಾಡಬಾರದು, ಅಲುಗಾಡಬಾರದು. ತೀವ್ರವಾಗಿ ಭಾವಿಸ್ಬೇಕು, ತೀವ್ರವಾಗಿ ಕಲ್ಪನೆ ಮಾಡಿಕೊಳ್ಬೇಕು. ಅದೇ ಮೇಲೆ ಕಲ್ಪನೆ ಮಾಡಿಕೊಳ್ಳಿ, ಬಂಗಾರದ ರೇಖೆಗಳು, ಸುವರ್ಣ ರೇಖೆಗಳು ನನ್ನ ಮಸ್ತಕದಿಂದ ಪಾದದವರೆಗೂ ಒಳಗಡೆ ಪ್ರವೇಶ ಆಗಿ ನನ್ನೊಳಗಿನ ಕೆಟ್ಟ ಶಕ್ತಿಯನ್ನು ಗ್ರೌಂಡಿಂಗ್ ಮಾಡ್ತಾ ಇದೆ, ನೆಗೆಟಿವ್ ಎನರ್ಜಿಯನ್ನು ಭೂಮಿಗಳಿಗೆ ಒಯ್ತಾ ಇದೆ. ಬಹಳ ಅದ್ಭುತದ ರೀ, ಸರಿಯಾಗಿ ಮಾಡಿದರೆ ಈ ಕ್ಷಣವೇ ನಿಮಗೆ ಇದರ ಫಲಿತಾಂಶ ದೊರೆಯುತ್ತದೆ. ಸರಿಯಾಗಿ ಮಾಡಿದ್ದೇ ಆದರೆ ಈ ಕ್ಷಣವೇ ನಿಮಗೆ ನಾನು ಹೇಳಿದ ಫಲಿತಾಂಶ ದೊರೆಯುತ್ತದೆ. ತೀವ್ರವಾಗಿ ಕಲ್ಪಿಸಿಕೊಳ್ಳಿ, ಯಾವಾಗ ಗ್ರೌಂಡಿಂಗ್ ಆಯಿತು ಮತ್ತೆ ಮೇಲಿಂದ ಮತ್ತೆ ಅಳ್ಳೆತ್ತಿ ಮತ್ತೆ ತಳಗ ತಳಗ ಭುಜ ಎದೆ ಬಟ್ಟೆ ಪಕ್ಕಳ ತೊಡೆ ಮೊಣಕಾಲು ಪಾದಗಳು ಹೋಗ್ತದೆ, ಮತ್ತೆ ತಲೆ ಅಪನೆ ಮನ್ ಕೋಯಿ ಏಕತ್ರಕರಣ ಉಪರಸೆ ಆಕಾಶೆ ಸುವರ್ಣ ರೇಖಾಯ ಭಗವಾನ್ಗೆ ದಿವ್ಯ ಶಕ್ತಿಯ ಸುವರ್ಣ ರೇಖಾಕೆ ತರಫ್ಸೆ ಅಂದರ್ ಆ ರಹಾ ಹಾಯ ಅಪನೆ ಬ್ರಹ್ಮರಂಧ್ರ ದ್ವಾರ ಅಪನೆ ಮಸ್ತಕ ದ್ವಾರ ಪ್ರವೇಶ ಕರ್ತಾ ಹೈ ಅಪನೆ ಶರೀರ ಮೇ. ಯೂ ಅಪನೆ ದೋನೋ ಆಂಕೋಕ್ಕೆ ಸಾಮನೆ ಆತಾ ಹೈ, ಮೂಹ ಪರ ಆತಾ ಹೈ, ಗಾಲ್ ಪರ ಆತಾ ಹೈ, ಭುಜ್ ಮೇ ಆತಾ ಹೈ, ಹಾರ್ಟ್ ಮೇ ಆತಾ ಹೈ. ಓ ಶಕ್ತಿ ಸ್ಲೋಲಿ ಪ್ರವಾಹಿತ ಹೋ ರಹಾ ಹೈ. ಪಹಲೆ ಅಪನೆ ಶರೀರ ಮೇ ನೆಗೆಟಿವ್ ಎನರ್ಜಿ ಹೈ, ನೆಗೆಟಿವ್ ಎನರ್ಜಿ ಬ್ಲ್ಯಾಕಿಶ್ ಫಾರ್ಮ್ ಮೇ ಹೈ, ಕಾಲಾ ಕಾಲಾ ಮೇ ಹೈ. ಜಬ್ ಸುವರ್ಣ ರೇಖಾ ಎಂಟರ್ ಹೋ ಜಾತಾ ಹೈ ಅಪನೆ ಶರೀರ ಮೇ, ಧೀರೆ ಧೀರೆ ಅಪನೆ ದೇಹ ಮೇ ಶರೀರ ಮೇ ಪ್ರವೇಶ ಹೋಕರ್ ಯೂ ಅಪನೆ
पाद द्वारा फीट द्वारा ग्राउंडिंग हो जाता है, जमीन पर जाता है। बहुत वंडरफुल प्रक्रिया है ये। जैसे मैं बोल रहा हूं वैसे आप करते 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 चलो। अगर आप अच्छी तरह से किए तो अभी अभी आपको रिजल्ट मिलेगा, वो सिद्ध है। तीव्रतम तीव्रतम ध्यान, इसके अतिरिक्त और कुछ मालूम नहीं होना है आपको। इधर वरत मत तेन वत्ता अखबार देंगे, इधर वरत मत तेन वत्ता अखबार ನೋಡ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ನೋಡ್ತಾ ಇದ್ದೀರಿ, ಆನಂದ ಅನಿಸ್ತದ, ಆನಂದ ಅನಿಸ್ತದ. ಏಟೋ ಪರಿಪೂರ್ಣ ಮಾನಸಿಕ ಪ್ರಕ್ರಿಯಾ ಹೈ, ಆಪ್ ಕಲ್ಪನಾ ಕರ್ತೆ ಹೈ, ಸ್ಟ್ರಾಂಗೆಸ್ಟ್ ಕಲ್ಪನಾ ಕರ್ತಾ ಹೈ, ಇಮ್ಯಾಜಿನೇಷನ್ ಸ್ಟ್ರಾಂಗ್ ಇಮ್ಯಾಜಿನೇಷನ್ ಕರ್ ರಹಿ ಆಪ್. वास्तव में ऐसे नहीं है, परंतु आप स्ट्रॉन्गली आप इमेजिन कर रहे हैं। अंतरिक्ष से सुवर्ण रेखाएं अपने मस्तक पर प्रवाहित हो रहा है, मस्तक में प्रवेश होकर अपने पाद के तरफ जा रहा है, बाद में जमीन पर जाते हैं। इसको विसर्जना ध्यान बोलते हैं, यानी अपने टॉक्सिक्स को, अपने टॉक्सिन्स को, अपने नेगेटिव एनर्जी को लेके जमीन पर ले जा रहे हैं, विसर्जन कर रहा है मेडिटेशन द्वारा। This meditation cleanses up your body. Cleanses, it is a cleansing process. Visarjana meditation. Negative energy ko clean karta hai ye meditation. Yaad rakho. Tivratama, tivratama kalpana karo. ಆಳವಾಗಿ ಧ್ಯಾನ ಮಾಡಿ. ಸುವರ್ಣ ರೇಖೆಗಳು ಬರ್ತಾ ಇವೆ, ದೇಹವನ್ನು ಪ್ರವೇಶಿಸ್ತವೆ, ಪಾದದ ಮೂಲಕ ಭೂಮಿಯ ಹೋಗ್ತಾ ಇವೆ. ಇಷ್ಟೇನೆ ಭಾವಿಸೋದು. ಓಕೆ, ಆಳವಾದ ಉಸಿರಾಟ ಒಂದು, ಒಂದ್ಸಲ ದೀಪ್ ಬ್ರೀದಿಂಗ್ ಮಾಡಿದೆ. ಕೈಗಳನ್ನು ಉಜ್ಜಿಕೊಳ್ಳಿ, ಕೈಗಳನ್ನು ಉಜ್ಜಿಕೊಳ್ಳಿ, ಕಣ್ಣುಗಳನ್ನು ಉಜ್ಜಿಕೊಳ್ಳಿ, ಕಣ್ಣುಗಳನ್ನು ಉಜ್ಜಿಕೊಳ್ಳಿ. ಸಾವಕಾಶ ಸಾವಕಾಶ ಕಂತಗಿರಿ, ಸಾವಕಾಶ ಕಂತಗಿರಿ. ನಾನು ಯಾವಾಗ ಯಾವಾಗ ಶ್ರೀ ಗುರುದೇವ್ ಅಂತ ಹೇಳ್ತೀನಿ ಅವಾಗ ನೀವೆಲ್ಲರೂ ಪ್ರತಿಯಾಗಿ ಜೈ ಗುರುದೇವ್ ಅಂತ ಹೇಳಬೇಕು. ಶ್ರೀ ಗುರುದೇವ್, ಜೈ ಗುರುದೇವ್, ಶ್ರೀ ಗುರುದೇವ್, ಜೈ ಗುರುದೇವ್. ಗುಡ್. ಹೇಗೆ ಅನಿಸ್ತದ? ಅನಿಸ್ತದ ಮೈ ಹಗುರ ಅನಿಸ್ತದ? ಅನಿಸ್ತದ. ನಿಮಗೆ ನಾಗನಾಥ್ ಕೈಶಲ ಖಂಡಿತವಾಗಿಯೂ ನೀವು ಸರಿಯಾಗಿ ಮಾಡಿದ್ದೆ ಆದ್ರೆ ಈಗ ಈಗ ಈಗಷ್ಟೇ ರಿಸಲ್ಟ್ ಸಿಗುತ್ತೆ, ತಕ್ಷಣ ರಿಸಲ್ಟ್ ಸಿಗುತ್ತೆ. ಸರಿಯಾಗಿ ಮಾಡಿದ್ದೆ ಹೋದಪ್ಪ ಅಂದ್ರೆ ನಾನು ಹೇಳಿದ್ದು ವೇಸ್ಟ್ ಆಗ್ತದ, ನೀವು ಮಾಡ್ತಾ ಇದ್ರೆ ನಾ ತಿಳ್ಕೊಂಡಿದ್ದು ವೇಸ್ಟೇ. ನಿಮ್ಮ ಡಿಪೆಂಡ್ ಅದ ಅದು. ನಾನು ಹೇಳಿದಂಗೆ ಪಾಲನೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು. ಗುರುಗಳು ಹೇಗೆ ಮಾರ್ಗದರ್ಶನ ನೀಡ್ತಾರೆ ಹಂಗೆ
ಇದು ಇನ್ನೂ ಡೀಪ್ ಹೋಗ್ತದೆ, ನಾಳೆಗೆ ಇದಕ್ಕೂ ಮತ್ತೊಂದು ಸೇರಿಸ್ತೀನಿ ನಾನು. ಎಷ್ಟು ಸೇರಿಸ್ತೀನಪ್ಪ ಅಂತಂದ್ರೆ, ಧ್ಯಾನ ಪ್ರಕ್ರಿಯೆ ಹೆಂಗಿರಬೇಕಂದ್ರೆ, ಯಾವಾಗ ಮನಸ್ಸು ಸಂಪೂರ್ಣ ನಿಮ್ಮ ವಶಕ್ಕೆ ಬರ್ತದ ಅವಾಗ ದೈಹಿಕ ಪ್ರಜ್ಞೆ ಕಳ್ಕೊಂಡ್ಬಿಡ್ತೀನಿ. ನೀವು ಯಾಕೆ ಅಲಗಾಡ್ತೀರಿ ಗೊತ್ತದ್ರೆ, ಮನಸ್ಸು ಸಂಪೂರ್ಣ ಇದಾಗಿರೋದಿಲ್ಲ, ಅದಕ್ಕೆ ನೀವು ಇದಂತೀರಿ. ನಿಮ್ಗೆ ನೋವು ಬರೋದು ಯಾವಾಗಪ್ಪ ಅಂತಂದ್ರೆ, ಮನಸ್ಸು ಕಾನ್ಸಂಟ್ರೇಷನ್ ಇರಲಾರ್ದಾಗ, ಮನಸ್ಸು ಸಂಪೂರ್ಣ ನಿಮ್ಮ ವಶ ಆದಾಗ, ಮನಸ್ಸಿಗೆ ನೀವು ಆದೇಶ ಸರಿಯಾಗಿ ಮುಟ್ಟಿದಾಗ ದೇಹ ಭಾವ ಅಳಿತೈತೆ. ಅದು ದೇಹ ಭಾವ ಅಳಿಬೇಕು, ಆತ್ಮಭಾವ ಜಾಗೃತ ಆಗ್ಬೇಕು, ಅದು ಯೋಗ ಸಾಧನ. ಅದಕ್ಕಾಗಿ ಸರ್ಕಸ್ ಮಾಡೋದು. ಆದ್ರೆ ನನಗೆ ಗೊತ್ತದು ಇದು ಭಾಳ ಸರಳ ಮಾತಲ್ಲ. ನನ್ನಂತ ನಾನು 62 ವರ್ಷ ಆಯ್ತು ಮಾಡಕ್ಕೆ, 62 ವರ್ಷ ಆಯ್ತು. ನನಗ ಒಮ್ಮೆ ಲಗಾವಾಗಿಸ್ತದದು ಭಾಳ ಕಠಿಣ. ನಂದು ಬಿಡ್ರಿ 62 ವರ್ಷ, 6,000 ವರ್ಷ ತಪಸ್ ಮಾಡಿದ ಯಾರು? ವಿಶ್ವಾಮಿತ್ರ. 6,000 ವರ್ಷ ಒನ್ ಡೇ ಮೇನಕೆ ಬಂದು ಮೇನಕೆ ಅಪ್ಸರೆ ಕಂಚುಕಿ ಹಾಕೊಂಡಿದ್ದು ಈ ಹೆಂಗ ಹೌದ ಹಿಂಗೆ ಎದುರಿಸ್ಕೊಂಡು ಶರೀರ ತೆಗೆದು ಲಾ 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 ಐ ಲವ್ ಯು ವಿಶ್ವಾಮಿತ್ರ ಐ ಟು ಲವ್ ಯು ಅಂದ ವಿಶ್ವಾಮಿತ್ರ 6,000 ವರ್ಷ ತಪಸ್ ದಾ 6,000 ವರ್ಷ ತಪಸ್ಸು ಭಂಗ. ಮತ್ತೆ ವಿಶ್ವಾಮಿತ್ರನಂತ ವಿಶ್ವಾಮಿತ್ರನ ಹಂಗಾದಾಗ ನಾವು ಯಾರ್ರಿ? ನಾವು ಯಾರು? ಮನುಷ್ಯ ಯಾವಾಗ ಸುಮ್ಮನೆ ಗೊತ್ತಿಲ್ಲ, ಸುಮ್ಮನೆ ಪ್ರಶ್ನೆ ಮಾಡ್ತಿರ್ತಾರೆ. ಏನಾಗುತ್ತೆ ಗೊತ್ತದ್ದು ದೊಡ್ಡ ಪ್ರಿನ್ಸಿಪಲ್ ಏನೋ ಬಸ್ನಾಗ ಕೂತ್ ಬಂತ. ಅವನು ಬಸ್ನಾಗ ಕೂತ, ಅವನು ಬಂದಿರ ಸೀಟ್ನಾಗ ಒಬ್ಬಕ್ಕೆ ಇಂಥ ಚಂದ ಹುಡಿ ಕೂತ್ಲು, ಇಂಥ ಚಂದ ಹುಡಿ ಕುಂತು, ಇಂಥ ಚಂದ ಹುಡಿ ಕುಂತು, ಅವನ ಮನಸ್ಸಿನಾಗ ಹಿಂಗ ಕೈ ಹಿಡಿದ್ರ ಸಣ್ಣಗೆ ಕೆರೆ ಹಾಕ್ತದೆ. ಪ್ರಿನ್ಸಿಪಾಲ ಕೆರೆ ಹತ್ತಿದ್ ಕೆರೆ ಹತ್ತಿದ ಆಕೆ ನೋಡಿದ್ಲು, ನೋಡಿದ್ ಎದ್ ಬಂದ್ ಕಪಾಳಿಗೆ ಅಡ್ಡಿ ಹೊಡೆದ್ಬಿಟ್ರು. ನಾಲ್ಕು ಬಂದು ಅಯ್ಯ ಪ್ರಿನ್ಸಿಪಾಲ್ 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 ಚೆಕ್ ಹೋದ ಹಾಳಾಯ್ತು ಅವಮಾನ. ಮರುದಿವಸ ರಾಜನ ಕೊಟ್ಟಿದ್ದ ಪಾಪ ಬಹಳ ಸೂಕ್ಷ್ಮ ಇದ್ದ. ಮರುದಿವಸ ರಾಜನ ಕೊಟ್ಟ, ನಾ ಸೋತ್ಬಿಟ್ಟೆ ಅಂತ ಹೇಳ್ಕೊಟ್ಟ. ಒಂದು ಕ್ಷಣ ರೀ ಏನ್ ಬೇಕಾದಾಗ್ತದ? ಇಂಥವ್ರು ನೋಡಿ ಹನಿ ಟ್ರ್ಯಾಪ್ ಆಗೈತೆ. ಅವ ಹಿಂಗ ಮಾತಾಡ ಮುಂದೆ ಬಹಳ ಚಂದ ನೀನು, ನಿನ್ನ ವಯಸ್ಸು ಬಹಳ ಮಸ್ತದ ಅಂತಾರ ಅವರು. ವಾಟ್ ಯುವರ್ ನೇಮ್ ಅಂತಾರ ವಿಮಲ ಅಂತ. ನನಗೆ ವಿಮಲ ಐ ಲೈಕ್ ಯುವರ್ ವಯಸ್ಸು ವಿಮಲ ಅಂತಾರೆ ಮಗ. ಐ ಟು ಲೈಕ್ ಯುವರ್ ಫೇಸ್ ಅಂತ ಅಪ್ಪಿ ಸುರಾತಪ್ಪ ಒಂದು ಒಗತಾ ಹೋಗಿದ್ದಾರೆ. ಹನಿ ಟ್ರ್ಯಾಪ್ ಆತ ಇವಾಗ ಮಾತಾಡಿದ್ದು ಇವ್ನು ಕೂಡ ಮತ್ತ ಏನೇನಾದ್ರೂ ಕಿಟಿಬಿ ಮಾಡ್ಕೊಂತ ಅಡ್ಡಾಡ್ತಾರ ಅವರು. ನಿನ್ ಮುಖ ತೋರಿಸು, ನಗು, ನಿನ್ ಗಡಿ ತೋರಿಸು, ನೀನು ಎಗಿ ತೋರಿಸು ಮಾಡ್ಕೊಂಡು ಹೋಗ್ತಾರ. ಇವಾಗ ಹೇಳಿದ್ದೆಲ್ಲ ರೆಕಾರ್ಡ್ ಆಗ್ತಾವ. ಒಂದ್ ದಿವ್ಸ ಫೈನ್ ಡೇ ಇವ್ರ ಹಿಂತಿ ಕಳಿಸ್ತಾರ ಎಲ್ಲ. ಸತ್ಯನಾಶ್ ಸತ್ಯನಾಶ್ ಅದಕ್ಕಿಂತ ಮುಂಚೆ ಒಂದು ವಾರ್ನಿಂಗ್ ಕೊಡ್ತಾರ. ನೀ ಏನೋ ಮಾತಾಡಿಯಲ್ಲ ನನ್ ಕೂಡ ಎಲ್ಲ ಏನು ಮಾತಾಡಿಯಲ್ಲ, ನೀನು ಹೆಂಡತಿ ಕಳಿಸ್ತೀನಿ, ಕಳಿಸ್ಬಾರ್ದು ಅಂದ್ರೆ 10 ಲಕ್ಷ ಕೊಡು ನಡೆಯಪ್ಪ. ಏನಾಯ್ತು ಎಂತ ಬೆಸ್ಟ್ ಪರ್ಸನ್ ಇದ್ರು ಸಹಿತ, ಎಂತ ಬಿಸ್ನೆಸ್ ಮನ್ ಸಹಿತ ಇದರಾಗಿ ಹೋಗ್ತಾರ. ಯಾತಕ್ಕೆ? ಒಂದು ಕ್ಷಣ ಬುದ್ಧಿ ಭ್ರಮ ಆಗ್ತದ, ಒಂದು ಕ್ಷಣ ಮನಸ್ಸು ಸೋತು ಬಿಡ್ತದ. ವಿಶ್ವಾಮಿತ್ರ ಮನಸ್ಸು ಹೆಂಗ್ ಸೋತು ಹಂಗ ಸತ್ಯನಾಶ್ ಸತ್ಯನಾಶ್. ನನ್ನ ಗಂಡ ಬಾಳ ಚಲೋ ನಾ ಹಿಂಗದೀನಿ ಹಿಂಗ ಆಶ್ವಾಸ ಆಗಿರ್ತದ. ಒನ್ ಫೈನ್ ಡೇ ನಿಮ್ ಗಂಡ ಒಬ್ಬ ಕಂಪ್ನಿ ಮಾಲಕ ಇರ್ತಾನ, ತನ್ನ ಪಿಎನ್ ಕೂಡ ಟಿ ಮಾಡಕತ್ತಿರ್ತಾನ, ಮದುವೆಯಾಗಿ 48 ವರ್ಷ ಆಗಿರ್ತೈತಿ, ಡೈವರ್ಸ್ ಕೊಡ್ತಾನ, ನಿಮ್ ಸೊಕ್ಕ ಬರಿತೈತಿ.
ನಲವತ್ತೆಂಟು ವರ್ಷ ಆದ್ಮೇಲೆ ದಾಂಪತ್ಯ ಜೀವನ ನಲವತ್ತೆಂಟು ವರ್ಷ ಮಕ್ಕಳು ನೌಕರಿ ಹಿಡ್ದಾವ ಸಸ್ತ್ಯಾರ ಬಂದಾರ ಮೊಮ್ಮಕ್ಕಳು ಬಂದಾವ ಡೈವರ್ಸ್ ಕೊಡ್ತಾನ. ಆಕೆ ಈಗ ಬೆರೆತಿದ್ದ ಆಕೆ ಮತ್ತೆ ಯಾರದಲ್ಲ ನನ್ನ ಶಿಷ್ಯರ ಕತಿ ಇದು, ನನ್ನ ಶಿಷ್ಯರದ ಜೀವನ ಹೇಳ್ತಾ ಇದ್ದೀನಿ ಗುರುಜಿ ಹಿಂಗಾದ್ರೆ ಹೆಂಗ್ರಿ ಅಂತ ಕೇಳ್ತ. ನೀ ಬಾಳ ಸೊಕ್ಕ ಪಟ್ಟೆ ಅದಕ್ಕೆ ಈಗ ನಿನ್ನ ಮಂದಿ ಕಂಡು ಬಿತ್ತವ ಅದಕ್ಕೆ ಹಿಂಗ ಅದಕ್ಕೆ ಮಂದಿ ಕಂಡು ರಾಜವಂಗ್ ಮಾಡ್ಬೇಡ್ರಿ. ಮಂದಿ ಕಣ್ಣಿಗೆ ರಾಕ್ಷಸವಂಗ ನಿಮ್ ಜೀವನ ಮಾಡ್ಬೇಡ್ರಿ. ಮನಿ ಕಟ್ತೀರಿ ಆತ್ಕೊಂತೀರಿ ಚಂದ ಮನೆ ಕಟ್ತೀರಿ, ಮನೆಯಾಗ ಏನೋ ಮತ್ತೆ ಅಂತ ತಗೊಂಬರ್ತೀರಿ, ಮಂದಿ ಕರಿತೀರಿ, ಮನೆ ರಪ್ಪ ತಗೊಂಬಂತೀರಿ, ಇದನ್ನ ಚೀನಾದಿಂದ ತರಿಸಿರಿ, ಇದನ್ನ ತೋರಿಸ್ತೀರಿ ಅವ್ರ ಶಕ್ತಿ ಮುಗಿತ್ ನೆಗೆಟಿವ್ ಎನರ್ಜಿ ಮನೆ ಕುಂತ್ ಬಂದ್ ಭಾಳ ದೃಷ್ಟಿ ಭಾಳ ಕೆಟ್ಟದ ಬಂದಿದ್ದು. ನಿಮ್ಮ ಸಂಸಾರ ಚಲೋ ಇದ್ರ ದೃಷ್ಟಿ ಬೀಳತ್ತ ಚಂದನ ಬಂಗಾರ ತಾಟ್ನೆ ಊಟ ಮಾಡ್ರಿ, ಬೆಳ್ಳಿ ತಾಟ್ನೆ ಊಟ ಮಾಡ್ರಿ. ನಮ್ಮ ಒಲಿ ಮೀನು ತಾಟ್ನೆ ಮಾಡ್ತೀವಿ, ಬೆಳ್ಳಿ ತಾಟ್ನೆ ಮಾಡ್ತಾರ ಕಣ್ಣು ಬಿತ್ತು ಕಣ್ಣು ಬಿತ್ತು ಸಾಗಣಿ ಬಂಗ್ಲಾಚೇನ ಕಣ್ಣು ಬಿತ್ತು ಮೂರು ಸಾವಿರ ರೂಪಾಯಿ ತೋರಂತಂದಾಗ ಕಣ್ಣು ಬಿತ್ತು ನಿಮ್ಗೆ ಗೊತ್ತೇ ಇರೋದಿಲ್ಲ. ಇದು ನೀವರ ನಿಮ್ದು ದಿಮಾಗ್ ತೋರಿಸ್ಬೇಕು ಅಂತ ತಿಳ್ಕೊಂಡು ಮಾಡಿರ್ತೀರಿ ಅಡ್ಡಲ್ಲ. ನಿಮ್ ದಿಮಾಗ್ ತೋರಿಸ್ಬೇಕಲ್ಲ, ಸೊಪ್ಪು ತೋರಿಸ್ಬೇಕಲ್ಲ, ಹಿಂದೆಲ್ಲ ನೀವು ಮಾಡ್ತೀರ ಬರೋಬ್ಬರಿ ಆಗ್ತದೆ. ಓಕೆ ಶ್ರೀ ಗುರುದೇವ್.